ಟಿವಿ 6 ಪ್ರೋಗೆ ಸ್ವಾಗತ. ನಾನು ಶ್ರುತಿ. ಆ ರೈತ ತನ್ನ ಮಡದಿ ಮಕ್ಕಳೊಂದಿಗೆ ಎಂದಿನಂತೆ ಇಂದು ಜಮೀನಿಗೆ ಹೋಗುತ್ತಿದ್ದ. ಕೆಲಸ ಮುಗಿಸಿ ಹಾಸಿಗೆಯನ್ನ ತೊಳೆದುಕೊಂಡು ಬಂದರಾಯಿತು ಅಂತ ಬಂಟಿಯನ್ನ ಜಮೀನಿನತ್ತ ಹೊರಟಿಸಿದ್ದ. ಆದ್ರೆ ಆ ಮಾರ್ಗದಲ್ಲಿ ಜವರಾಯ ಹೊಂಚು ಹಾಕಿ ಕೂತಿದ್ದ ಎಂಬುದು ಆತನಿಗೆ ಆ ಮೂಕ ಪ್ರಾಣಿಗಳಿಗೆ ತಿಳಿಯಲೇ ಇಲ್ಲ. ನೋಡು ನೋಡುತ್ತಿದ್ದಂತಲೇ 4 ಜನ ಮತ್ತು ಜೋಡೆತ್ತುಗಳು ಪ್ರಾಣ ಕಳೆದುಕೊಂಡಿದ್ದವು. ಅಧಿಕಾರಿಗಳ ಆ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಕುಟುಂಬವೇ ಸರ್ವನಾಶವಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ತಮ್ಮವರನ್ನ ಕಳೆದುಕೊಂಡು ಓಡಾಡುತ್ತಿರುವ ಕುಟುಂಬಸ್ಥರು ದುರ್ಘಟನೆಯನ್ನ ನೋಡಲು ಬಂದ 100 ಜನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಬೀದಿಗಿಳಿದು ರಸ್ತೆ ತಡೆದು ಹೋರಾಟ ನಡೆಸುತ್ತಿರುವ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅವರ ಸ್ಥಳಕ್ಕೆ ಬರಲೇಬೇಕು ಎಂದು ಹಠ ಹಿಡಿದಿರುವ ಸ್ಥಳೀಯ ಮುಖಂಡರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೇತಿಮಾಪುರ ಗ್ರಾಮದಲ್ಲಿ. ಬೇಸಿಗೆ ಹಿನ್ನೆಲೆ ಅದೇ ಗ್ರಾಮದ ರೇವಪ್ಪ ಕಲ್ಲೋಳಿ ಬೇಗ ಜಮೀನಿಗೆ ಹೋಗಿ ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಬಂದರಾಯಿತು ಎಂದು ಬೆಳಗ್ಗೆ 6 ಗಂಟೆಗೆ ಜಮೀನಿನತ್ತ ಹೊರಟಿದ್ದಾನೆ. ಇನ್ನು ಯುಗಾದಿ ಹಿನ್ನೆಲೆ ಮನೆಯಲ್ಲಿ ಎಲ್ಲ ಹಾಸಿಗೆಯನ್ನ ತೊಳೆದು ಹಾಕಿದ್ರಾಯ್ತು ಅಂತ ಹೆಂಡತಿ ರತ್ನವ್ವ ಗಂಡನಿಗೆ ಹೇಳಿದ್ದಾಳೆ. ಆಗ ಎತ್ತಿನ ಬಂಡಿಯನ್ನ ಹೂಡಿ ಹೆಂಡತಿಯನ್ನ ಕರೆದುಕೊಂಡು ರಜೆ ಇದ್ದಿದ್ದಕ್ಕೆ ತನ್ನ ಮಗ ಸಚಿನ್ ಹಾಗೂ ಅಣ್ಣನ ಮಗ ಕೃಷ್ಣ ಹಾಗೂ ಇಬ್ಬರು ಅಣ್ಣನ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಜಮೀನಿನತ್ತ ಹೊರಟಿದ್ದಾರೆ. ತಮ್ಮ ಮನೆಯಿಂದ ಕೇವಲ 1/2 ಕಿಲೋಮೀಟರ್ ಹೋಗುತ್ತಿದ್ದಾರಷ್ಟೇ. ಮಾರ್ಗ ಮಧ್ಯದಲ್ಲೇ ಕಾದು ಕುಳಿತಿದ್ದ ಜವರಾಯ ತುಂಡಾಗಿ ಬಿದ್ದಿದ್ದ ತಂತಿ ರೂಪದಲ್ಲಿ ಬಂದು 4 ಬಲಿ ಪಡೆದು ಬಿಟ್ಟಿದ್ದಾನೆ. ಅಷ್ಟಕ್ಕೂ ನಿನ್ನೆಯೇ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ. ಈ ಕುರಿತು ಕೆಲ ಗ್ರಾಮಸ್ಥರು ಹೆಸ್ಕಾನ್ ಲೈನ್ ಮ್ಯಾನ್ಗೆ ಸೇರಿದಂತೆ 3 ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ ಹಿನ್ನೆಲೆ ತುಂಡಾಗಿ ಬಿದ್ದಿದ್ದ ತಂತಿಯಲ್ಲಿ ಕರೆಂಟ್ ಹರಿಯುತ್ತಿದೆ. ಇದೇ ಸಂದರ್ಭದಲ್ಲಿ ಎತ್ತುಗಳು ಆ ತಂತಿಯ ಮೇಲೆ ಕಾಲಿಟ್ಟಿವೆ. ಕಬ್ಬಿಣದ ಎತ್ತಿನ ಬಂಡಿಯಾಗಿದ್ದರಿಂದ ಇಡೀ ಬಂಡಿಯ ತುಂಬಾ ವಿದ್ಯುತ್ ಹರಿದಿದೆ. ಇದರಿಂದ ಸ್ಥಳದಲ್ಲೇ 2 ಮಕ್ಕಳು, ಗಂಡ, ಹೆಂಡತಿ ಹಾಗೂ ಜೋಡೆತ್ತುಗಳು ಸಾವನ್ನಪ್ಪಿವೆ. ಸರ್, ಇವತ್ತ ಇದು ದುರಂತಕ್ಕೆ ಇವತ್ತು ಕೆಇಬಿನ ಕಾರಣ. ಯಾಕಂದ್ರೆ ಇವತ್ತು ಕೆಇಬಿ ಅವ್ರು ಇದನ್ನ ಏನಾರ ನಿನ್ನೆ ಫೋನ್ ಹಚ್ಚಿಡ್ಯಾರ, ಇದು ವೈರ್ ಕರೆಂಟ್ ಬಿದ್ದತಿ ಹರ್ದತಿ ಇದನ್ನ ಹಾಕ್ರಿ ಅಂತೇಳಿ. ಈ ಕರೆಂಟ್ ಹಾಕಿದ್ರೆ ಈ ಸಮಸ್ಯೆ ಹಾಕಿದ್ದಿಲ್ಲ. ಇವತ್ತು ಒಂದು ಮಣಿತನ ನಿರ್ವಂಶ ಆದಂಗೆ ಆತ. ಇವತ್ತು ನೋಡ್ರಿ, ಎಂಥ ಎತ್ತುಗಳು ಇಂಥ ಬರಗಾಲದಾಗ 2 ಅಂಥ ದೊಡ್ಡ ಎತ್ತ ಕಟ್ಟ್ಯಾನ ಅಂದ್ರೆ ಅವು ಎಷ್ಟು ಅದಕ್ಕೆ ಶ್ರಮ ಪಟ್ಟು ಕೆಲಸ ಅವ್ನು ಸಾಕಿರ್ಬೇಕು. ಆಹಾ ಅಂದ್ರೆ 6 ಬರಗಾಲ ಇದ್ರಿ. ಬರಗಾಲದಾಗ ಇಂಥ ಎತ್ತನ ಕಟ್ಕೊಂಡು ಬೆಳಿಗ್ಗೆ ಹೊಲಕ್ಕೆ ಹೋಗೋ ಟೈಮ್ದಾಗ ಆ ವೈರ್ ಕರೆಂಟ್ ಬಿದ್ದದ್ದು ಕೆಇಬಿಗೆ ಹೇಳಿರ್ನು. ಕೆಇಬಿ ಅವ್ರು ಇಂಥ ನಿರ್ಲಕ್ಷ್ಯನ ಮಾಡ್ತಾರಂದ್ರೆ ಅಂತಿಂಥ ನಿರ್ಲಕ್ಷ್ಯನ ಅಲ್ಲರಿ. ಇವತ್ತು 1 ಹಿಂದೆ ನಾನು ಕೆಇಬಿ MD ಆಫೀಸ್ ಕೀಲಿ ಹಾಕಕ್ಕೆ ಹೋದಾಗ ಇವೇನು ವೈರ್ಗಳು ಎಲ್ಲ ಬಿದ್ದಾವೆ, ಇವನ್ನೆಲ್ಲ ನೀವು ಕರೆಕ್ಟಾಗಿ ಏರ್ಗಟ್ರಿ ಅಂತ ಹೇಳಿದ್ವಿ. ಹೇಳಿದಾಗ ಬೆಳಗಾವಿ ಮೀಟಿಂಗ್ ತೊಗೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದಾರು, ಇನ್ನುವರೆಗೆ ಏನು ಮಾಡಿಲ್ಲರಿ. ಇವತ್ತು ಇದೆಲ್ಲ ಆಗಬೇಕಾದ ಕಾರಣ ಕೆಇಬಿ ಅವ್ರನ್ನ ನಿರ್ಲಕ್ಷ್ಯದಿಂದ ಆದಂಥ ಘಟನೆ ಇದೆ. ಇನ್ನು ಇದೇ ಎತ್ತಿನ ಬಂಡಿಯಲ್ಲಿ ಇನ್ನು 2 ಪುಟ್ಟ ಮಕ್ಕಳು ಕೂಡ ಹೋಗುತ್ತಿದ್ದವು. ಆ 2 ಮಕ್ಕಳು ಹಾಸಿಗೆಯ ಮೇಲೆ ಕುಳಿತಿದ್ದು ಕರೆಂಟ್ ಶಾಖೆ ಹೊಡೆಯುತ್ತಿದ್ದಂತೆ ಚಕ್ಕುಡಿಯಿಂದ ಉರುಳಿ ಕೆಳಗೆ ಬಿದ್ದಿದೆ. ಆಗ ಹಿಂದೆ ಬಿದ್ದ 4 ವರ್ಷದ 2 ಮಕ್ಕಳು ಬದು ಮನೆಗೆ ಹೋಗಿ ಘಟನೆ ಆಗಿದ್ದರ ಬಗ್ಗೆ ಹೇಳಿದ್ದಾರೆ. ಕೆಇಬಿಗೆ ನಿನ್ನೆ ಫೋನ್ ಮಾಡಿ ಹೇಳ್ಯಾರಿ, ಈಗ ಬರ್ತನೋ ಇನ್ನಷ್ಟು ಬರ್ತನು ಅಂತ. ಕೆಇಬಿ ಅವರು 7 ಮಟ್ಟ ಇಲ್ಲೇ ಕುಂದ್ರಿಸಿ ಬಂದರು, ಬಟ್ ಆಗಿ ಬಂದೇ ಇಲ್ಲ. ಹರ್ಯಾದ ಕುಲಿ ಇವರು ಹೊಲಕ್ಕೆ ಹೋಗ್ಬೇಕಂತ ಬಂದರು ರೈತರು, ಮತ್ತು 2 ಮಕ್ಕಳು ಮತ್ತು ಗಂಡ ಹೆಂಡತಿ 2 ಜೋಡಿ ಎತ್ತುಗಳು ಅವು ತಿರ್ಕೊಂಡವು. ತಿರ್ಕೊಂಡ ಸಂಬಂಧ ಇವ್ರು ಕೆಇಬಿ ಅವರು 8 ಆದರೂ ಒಟ್ಟ ಬಂದೇ ಇಲ್ಲ, ಸ್ಥಳಕ್ಕೆ ಬಂದಿಲ್ಲ ಒಟ್ಟ. ಯಾವ ಸರಿ ಇಲ್ಲರಿ, ಎಲ್ಲ ಡೌನ್ ಅದಾವೆ. ಬರೀ ಒಂದು ಎತ್ತ ಬಂಡಿ ಯಾರು ಕಣಿಕೆ ಹೇಳ್ಕೊಂಡು ಹೋಗೋಸೋದಕ್ಕೆ ಲೈನ್ ಹತ್ತಾವೆ. ಭಾಳ ನಿಷ್ಕಾಳಜಿಯಿಂದ ಕೆಲಸ ಮಾಡ್ತಾರೆ ಎಲ್ಲರೂ. ಇಲ್ಲಿ ಬಂದು ಯಾರು ಬಂದು ನೋಡತ್ತೇ ಇರಲ್ಲ, ಯಾರು ಅಧಿಕಾರಿಗಳು ಬಂದು ನೋಡತ್ತೇ ಇರಲ್ಲ, ಯಾವುದೂ ಇಲ್ಲ. ಬರೀ ಪ್ರತಿಯೊಂದು ರೈತರು ಬಡ ರೈತರಿಗೆ ಪ್ರತಿಯೊಂದು ಸಮಸ್ಯೆ ಐತಿ ಇಲ್ಲಿ. ಈ ರೀತಿ ದಿವಸೊಂದು ಸಾವಲಾಗ ಬರ್ತಾರೋ ಮತ್ತು ನಾಳೆಯಿಂದ ಯಾರು ಬರಲ್ಲ ಇಲ್ಲಿ. ಪ್ರತಿ ಇದೇ ರೀತಿ ಬರೀ ಡಿಸ್ಕಾಲಜಿ ವಯಸ್ಸೇ ನೌಕರಿ ಮಾಡ್ತಾರೆ. ಇಲ್ಲಿ ಕರೆಂಟ್ ಅದಾದ್ರೆ ನೋಡಿದ್ರೆ ತಂದು ಕಟ್ಟೆ ಐತಲ್ರಿ. ಇದು ನೀನೇ ರಿಪೋರ್ಟ್ ಕೊಟ್ಟಿದ್ರೆ ಎಲ್ಲರೂ ಅವ್ರಿಗೆ ರಿಪೋರ್ಟ್ ಕೊಟ್ಟರು, ಯಾರು ಬಂದದನ್ನು ಲೈನರ್ ತೆಗಿಬೇಕು, ಲೈನ್ ತೆಗೆದು ಅದನ್ನು ಇದನ್ನು ಮಾಡಬೇಕು, ಬಂದು ನೋಡ್ಬೇಕಾಯ್ತು. ಅವ್ರು ಇನ್ನೂರಿಗೆ ಯಾರು ಬಂದಿಲ್ಲ ಸನ್ನಿಹಿತಿಲಿ.